ಸ್ನೇಹಿತರೆ, ಡಿ ವಿ ಸದಾನಂದ ಗೌಡ ಅವರು 20ನೇ ಮುಖ್ಯಮಂತ್ರಿ ಎನ್ನುವುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಸದಾನಂದ ಗೌಡ ಅವರು 1953ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದರು. ಇವರಿಗೆ ಈಗ 67 ವರ್ಷ. ಇವರು ಮೂಲಕ ತುಳು ಗೌಡ ಕುಟುಂಬಕ್ಕೆ ಸೇರಿದವರು. ಸದಾನಂದ ಗೌಡ ಅವರು ಲಾ ಮುಗಿಸಿದ ನಂತರ ಸ್ವಲ್ಪ ದಿನಗಳ ಕಾಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿ ನಂತರ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಇವರ ಹೆಂಡತಿ ಹೆಸರು ದಟ್ಟಿ ಸದಾನಂದ. 1981ರಲ್ಲಿ ದಟ್ಟಿ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು, ಕಾರ್ತಿಕ್ ಗೌಡ ಹಾಗೂ ಕೌಶಿಕ್ ಗೌಡ. ಕಾರ್ತಿಕ್ ಗೌಡ ಅವರು 2015ರಲ್ಲಿ ಕುಶಾಲ್ ನಗರದಲ್ಲಿ ಮದುವೆಯಾಗಿದ್ದಾರೆ. ಇವರ ಹೆಂಡತಿ ಹೆಸರು ರಾಗಶ್ರೀ. ರಾಗಶ್ರೀ ಅವರು ಶ್ರೀಮಂತ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ಹೋಟೆಲ್ ಬಿಸ್ನೆಸ್ ನಡೆಸುತ್ತಿದ್ದಾರೆ. ಈಗ ಇವರಿಗೆ ಒಂದು ಮಗುವಿದೆ. ಕಾರ್ತಿಕ್ ಗೌಡ ಅವರು ರಾಜಕೀಯದಿಂದ ದೂರವಿದ್ದು ಈಗ ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದಾರೆ. ಸದಾನಂದ ಗೌಡ ಅವರ 2ನೇ ಮಗನಾದ ಕೌಶಿಕ್ ಅವರು ಮೆಡಿಕಲ್ ಓದುತ್ತಿದ್ದರು. 2003ರಲ್ಲಿ ಕೌಶಿಕ್ ಅವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡಿದ್ದಾರೆ. ಮಗನನ್ನು ಕಳೆದುಕೊಂಡು ಎಷ್ಟೇ ನೋವಿದ್ದರೂ ಸದಾನಂದ ಗೌಡ ಅವರು ಕೆಲಸಕ್ಕೆ ಹಾಜರಾಗಿದ್ದರು. ಇದು ಸದಾನಂದ ಗೌಡ ಅವರ ಗೌರವವನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಮರೆಯದೇ ಕಮೆಂಟ್ ಮಾಡಿ.